ನಿಮ್ಮ ಹ್ಯಾಬಿಟ್ಸ್ಗಳನ್ನು ಚೇಂಜ್ ಮಾಡಿದ್ರೆ ನಿಮ್ಮ ಲೈಫ್ ಖಂಡಿತವಾಗಿ ಚೇಂಜ್ ಆಗುತ್ತೆ. ತುಂಬ ಜನರ ಲೈಫಲ್ಲಿ ಒಳ್ಳೆ ಹ್ಯಾಬಿಟ್ಸ್ಗಳನ್ನು ಡೆವಲಪ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ, ಬಟ್ ಅವರು ಎಲ್ಲೋ ಒಂದು ಕಡೆ ಫೇಲ್ ಆಗಿಬಿಡ್ತಾರೆ. ಒಳ್ಳೆ ಹ್ಯಾಬಿಟ್ಸ್ಗಳು ನೀವು ಡೆವಲಪ್ ಮಾಡ್ಕೊಳ್ಬೇಕಾದ್ರೆ ತುಂಬ ಸಮಯ ತೆಗೆದುಕೊಳ್ಳುತ್ತೆ, ಅದರ ರಿಸಲ್ಟ್ ಕೂಡ ತುಂಬ ಸ್ಲೋ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಜಿಮ್ಮಿಗೆ ಹೋಗ್ತೀರಾ, ವರ್ಕೌಟ್ ಮಾಡ್ತೀರಾ, ಅದು ಬೋರ್ ಆಗುತ್ತೆ, ಒಂದೆರಡು ದಿವಸದಲ್ಲಿ ರಿಸಲ್ಟ್ ಕೂಡ ಕಂಡು ಬರೋದಿಲ್ಲ, ಬಟ್ ಆಫ್ಟರ್ 2-3 ಮಂತ್ಸ್ ರಿಸಲ್ಟ್ ಕಂಡು ಬರುತ್ತೆ. ಬ್ಯಾಡ್ ಹ್ಯಾಬಿಟ್ಸ್ಗಳು ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಚೈನೀಸ್ ಫಾಸ್ಟ್ ಫುಡ್ಡನ್ನು ತಿನ್ನಲಿಕ್ಕೆ ಲೈಕ್ ಮಾಡ್ತೀರಾ, ಡೈಲಿ ನೀವು ಕನ್ಸ್ಯೂಮ್ ಮಾಡಿದ್ರೆ ಆಫ್ಟರ್ 3-4 ಮಂತ್ಸ್ ನೀವು ಫ್ಯಾಟ್ ಆಗ್ತೀರಾ. ಯಾವುದೇ ಹ್ಯಾಬಿಟನ್ನು ಡೆವಲಪ್ ಮಾಡ್ಕೊಳ್ಬೇಕಾದ್ರೆ ನಿಮ್ಮಲ್ಲಿ ಇರಬೇಕಾಗಿರೋದು ಸೆಲ್ಫ್ ಇಂಟ್ರೆಸ್ಟ್ ತುಂಬ ಮುಖ್ಯ. 4 ಸ್ಟೆಪ್ಗಳನ್ನು ಫಾಲೋ ಮಾಡಿದ್ರೆ ನೀವು ಯಾವುದೇ ಒಂದು ಹ್ಯಾಬಿಟನ್ನು ಡೆವಲಪ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನೋಟಿಸಿಂಗ್, ವಾಂಟಿಂಗ್, ಡೂಯಿಂಗ್ ಆ್ಯಂಡ್ ಲೈಕಿಂಗ್. ನೋಟಿಸಿಂಗ್, ಫಸ್ಟ್ ನೀವು ಅದನ್ನು ವೀಕ್ಷಣೆಯನ್ನು ಮಾಡಬೇಕು. ಸೆಕೆಂಡ್ ಒನ್ ವಾಂಟಿಂಗ್, ನಿಮ್ಮ ಹತ್ರ ಡಿಸೈರ್ ಇರಬೇಕು, ಅದನ್ನು ಮಾಡಬೇಕು, ಇಚ್ಛಾಶಕ್ತಿ ಇರಬೇಕು. 3rd ಥಿಂಗ್, ನೀವು ಅದರ ಮೇಲೆ ಆ್ಯಕ್ಷನ್ನ ತೊಗೊಳ್ಬೇಕು. 4th ಥಿಂಗ್ ಏನಂದರೆ ನೀವು ಅದನ್ನು ಲೈಕ್ ಮಾಡಬೇಕು. ಲೈಕ್ ಮಾಡಿದಾಗ ಮಾತ್ರ ಅದು ಕಂಟಿನ್ಯೂಸ್ ಆಗಿ ರಿಪೀಟ್ ಆಗಲಿಕ್ಕೆ ಸಾಧ್ಯ. ಒಂದು ಬೋನಸ್ ಟಿಪ್ ಕೊಡ್ತೀನಿ ನಿಮಗೆ. ಸ್ವಲ್ಪ ಜನರು ಅಂದ್ಕೊಳ್ತಾರೆ ನನಗೆ ಮೋಟಿವೇಶನ್ ಸಿಗ್ತಾ ಇಲ್ಲ, ಅದ್ರ ಸಲುವಾಗಿ ನಾನು ಏನು ಗ್ರೇಟ್ ಥಿಂಗ್ಸ್ಗಳನ್ನು ಅಚೀವ್ ಮಾಡ್ತಾ ಇಲ್ಲ ಅಂತ. ಮೋಟಿವೇಶನ್ ಇದ್ದರೂ ಕೂಡ ಬರೀ 5-10 ನಿಮಿಷ ಮಾತ್ರ ಇರುತ್ತೆ. ನೀವು ಏನಾದರೂ ಗ್ರೇಟ್ ಥಿಂಗ್ಸ್ ಅಚೀವ್ ಮಾಡಬೇಕು ಆದರೆ ನಿಮ್ಮ ಹತ್ರ ಪ್ರಾಪರ್ ಪ್ಲ್ಯಾನ್ ಇರಬೇಕು, ಕ್ಲಿಯರ್ ಕಟ್ ಆದ ಪ್ಲ್ಯಾನ್ ಇರಬೇಕು. ನೀವು ಲೈಫಲ್ಲಿ ಏನಾದರೂ ಮಾಡಬೇಕಾದ್ರೆ ಮೊದಲು ನಿಮ್ಮ ದಿನವನ್ನು ನೀವು ಪ್ಲ್ಯಾನ್ ಮಾಡಿ, ಆ ಪ್ಲ್ಯಾನ್ ಪ್ರಕಾರ ಕರೆಕ್ಟಾಗಿ ವರ್ಕ್ ಮಾಡಿ ನೀವು ಗ್ರೇಟ್ ಥಿಂಗ್ಸ್ಗಳನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.